ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸ್ವದೇಶಿ ಚಾನೆಲ್ ವೀಕ್ಷಕ ಎಲ್ಲ ಶ್ರೋತೃಗಳಿಗೂ ನನ್ನ ನಮಸ್ಕಾರಗಳು ಸ್ನೇಹಿತರೆ ನಮ್ಮ ತಕ್ಷಶಿಲ ಗುರುಕುಲ ಮಹಾವಿದ್ಯಾಲಯ ಬ್ರಹ್ಮವಿದ್ಯೆಯನ್ನು ತಂತ್ರವಿದ್ಯೆಗಳನ್ನು ಯಕ್ಷಿಣಿ ವಿದ್ಯೆಗಳನ್ನು ಸಂವಹನ ವಿದ್ಯೆಗಳನ್ನು ಹಾಗೂ ಅಪ್ಸರ ಗಾಂಧರ್ವ ವಿದ್ಯೆಗಳನ್ನು ಕಲಿಸಿಕೊಡುತ್ತೆ ಯಾರಿಗೆಲ್ಲ ಯೋಗ್ಯತೆ ಇದೆ ಅಂಥವರು ಈ ವಿದ್ಯೆಯನ್ನು ಕಲಿಬಹುದು ಅದರ ಜೊತೆ ಜೊತೆಯಲ್ಲೇ ನಾವು ಭಾರತದ ರಾಜನೀತಿ ಶಾಸ್ತ್ರ ದೀಕ್ಷೆಯನ್ನು ನಾನು ಕೊಡೋಕ್ಕೆ ಪ್ರಾರಂಭ ಇದ್ದೇನೆ ಯಾರಿಗ ಆಸಕ್ತಿ ಇದೆ ಅಂತ ಅವರು ಭಾರತೀಯ ರಾಜನೀತಿ ಶಾಸ್ತ್ರದ ದೀಕ್ಷೆಯನ್ನು ಪಡೆದುಕೊಳ್ಬೋದು ಇದರಲ್ಲಿ ನಾವು ಏನೇನು ಕಲಿಸ್ತೀವಿ ಅಂತ ಕೇಳಿದ್ರೆ ನಾವು ಇಲ್ಲಿ ಕಲಿಸುವಂಥದ್ದು ಮೊದಲು ಧರ್ಮ ಅಂದರೆ ಏನು ಮೊದಲು ಇದನ್ನು ನೀವು ಕಲಿಬೇಕು ಅದರ ಜೊತೆ ಜೊತೆಯಲ್ಲಿ ಚಾಣಕ್ಯನ ರಾಜನೀತಿ ಶಾಸ್ತ್ರವನ್ನು ನಾವಿಲ್ಲಿ ಕಲಿಸ್ತೇವೆ ಇಲ್ಲಿ ಒಬ್ಬ ರಾಜನಾದವನು ಹೇಗಿರಬೇಕು ಅಂದರೆ ನಮ್ಮ ಶಾಸ್ತ್ರದಲ್ಲಿ ರಾಜ ಪ್ರತ್ಯಕ್ಷ ದೇವತ ರಾಜನೇ ಪ್ರತ್ಯಕ್ಷ ದೇವರು ನಾವು ಉಳಿದವರೆಲ್ಲ ಅವನ ಹಿಂಬಾಲಕರು ಅಂತಂದು ಹೇಳ್ತಾರೆ ಯಥಾ ರಾಜ ತಥಾ ಪ್ರಜೆ ಅಂತ ಹೇಳ್ತಾರೆ ಇವತ್ತಿನ ಸಂದರ್ಭದಲ್ಲಿ ನೀವು ನೋಡಿದಾಗ ರಾಜಕೀಯವನ್ನು ನೀವು ನೋಡಿದಾಗ ಇವತ್ತು ಒಂದು ಒಬ್ಬ ಎಮ್ ಎಲ್ ಎ ಆಗಬೇಕು ಒಬ್ಬ ಎಂ ಪಿ ಆಗಬೇಕು ಅಥವಾ ಒಬ್ಬ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಬೇಕು ಅಂತ ಅಂದರೆ ಇವತ್ತೇನು ಬೇಕು ಹಣ ಬೇಕು ಮತ್ತು ಮಝಲ್ ಪವರ್ ಬೇಕು ಮತ್ತು ಬುದ್ಧಿವಂತಿಕೆ ಬೇಕು ಆಮೇಲೆ ಜಾತಿಗಳು ಬೇಕು ಇಷ್ಟಿದ್ದವನು ಎಮ್ ಎಲ್ ಎ ಆಗ್ತಾನೆ ಎಮ್ ಪಿ ಆಗ್ತಾನೆ ಮಿನಿಸ್ಟರು ಆಗ್ತಾನೆ ಬಟ್ ಇದು ನಿಜವಾಗಿ ರಾಜನೀತಿನ ನಾನು ಕೇಳ್ತೀನಿ ನೋಡಿ ಭಾರತ ಸ್ವಾತಂತ್ರ್ಯ ಆಗಬೇಕಾದ್ರೆ ಎಷ್ಟು ಲಕ್ಷ ಜನಗಳ ಆಹುತಿಯಾಯಿತು ನಿಮಗೆ ಗೊತ್ತಾ ಎಷ್ಟು ಲಕ್ಷ ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರೆ ಗೊತ್ತಾ ಅಂತಹ ಈ ದೇಶ ಅಷ್ಟು ಜನರ ಬಲಿ ಕೊಟ್ಟು ಪಡೆದಿರುವಂಥ ಈ ಸ್ವಾತಂತ್ರ್ಯವನ್ನು ನಾವು ಮೂರ್ಖರ ಥರ ಉಪಯೋಗ ಇದ್ದೀವಿ ಯಾಕಂದರೆ ಭ್ರಷ್ಟಾಚಾರ ತುಂಬಿ ತಿಳುಕ್ತಾ ಇದೆ ಅನ್ಯಾಯ ಅಧರ್ಮಗಳೆಲ್ಲ ತುಂಬಿ ತುಳುಕ್ತಾ ಇದ್ದಾವೆ ರಾಜನೀ ವ್ಯವಸ್ಥೆ ರಾಜನೀತಿ ವ್ಯವಸ್ಥೆಗಳು ಸರಿಯಿಲ್ಲ ಯಾಕೆ ಸರಿಯಿಲ್ಲ ನೋಡಿ ನಾವು ಅಳವಡಿಸಿಕೊಂಡಂತಹ ಈ ಪಾರ್ಲಿಮೆಂಟ್ರಿ ಸಿಸ್ಟಮ್ ಇದೆಯಲ್ಲ ಇದೆಲ್ಲ ವಿದೇಶದ್ದು ಇದೆಲ್ಲ ಯುರೋಪಿಯನ್ ಕಂಟ್ರೀಸಿದ್ರು ನಾವು ಅಳ ಅಳವಡಿಸಿಕೊಂಡಂತಹ ಈ ಕಾರ್ಯಾಂಗದ ಸಿಸ್ಟಮ್ ಇದೆಯಲ್ಲ ಇದೂ ಕೂಡ ಯುರೋಪಿಯನ್ ಕಾಪಿನೇ ಆಮೇಲೆ ನಾವು ಅಳ ಅಳವಡಿಸಿಕೊಂಡಂಥ ನ್ಯಾಯಾಂಗ ವ್ಯವಸ್ಥೆ ಇದೆಯಲ್ಲ ಇದು ಕೂಡ ವಿದೇಶದ ಫಾರೆನ್ನಿಂದ ಡಬ್ ಮಾಡಿರುವಂಥದ್ದೇ ನಮ್ಮ ಸಂವಿಧಾನವನ್ನು ಕೂಡ ನಾವು ಬೇರೆ ದೇಶದಿಂದ ತಂದಿರುವಂಥದ್ದು ಎಲ್ಲ ಡಬ್ಬ ಮಾಡ್ಕೊಂಡಿರುವಂಥದ್ದು ಈಗ ಮಾಡ್ಕೊಂಡು ನಾವು ಕುಂದ್ಕೊಂಡಿದ್ದೀವಿ ಅಂದರೆ ಭಾರತಕ್ಕೆ ಬುನಾದಿ ಇಲ್ಲದೇ ಬಿಲ್ಡಿಂಗ್ ಕಟ್ಟಕ್ಕೆ ಪ್ರಾರಂಭ ಮಾಡಿದ್ದೇವೆ ಭಾರತಕ್ಕೆ ಬುನಾದಿ ಇದೆ ಆದರೆ ಅದು ಎಲ್ಲಿದೆ ಸನಾತನ ಋಷಿಗಳು ಮನೆಗಳು ಕೊಟ್ಟಿರುವಂಥ ಗ್ರಂಥಗಳಲ್ಲಿ ಭಾರತಕ್ಕೆ ಒಂದು ಬುನಾದಿ ಇದೆ ನಾವು ಅದನ್ನು ಬಳಸ್ಕೊತಾ ಇದ್ದೇವೆ ಅದನ್ನು ಬಳಸ್ಕೊಳ್ತಾ ಇಲ್ಲ ಅದಕ್ಕೆ ಈ ದೇಶ ಬದಲಾಗಬೇಕು ಈ ರಾಷ್ಟ್ರ ಬದಲಾಗಬೇಕು ನಮ್ಮ ದೇಶ ಒಂದು ಆಗಿ ಅಂದರೆ ಭದ್ರವಾಗಿ ಬುನಾದಿಯಾಗಿ ಒಂದು ಭದ್ರವಾಗಿ ನೆಲೆ ಊರಬೇಕು ಅಂತ ಆದರೆ ಅನ್ನೋದಾದರೆ ನಾವು ನಮ್ಮ ರಾಜನೀತಿ ವ್ಯವಸ್ಥೆಯನ್ನು ಸರಿ ಮಾಡಿಕೊಳ್ಳೇಬೇಕು ಹೀಗೆ ನಾನು ಹೋಗಿ ಎಮ್ ಎಲ್ ಎ ಆಗಿಬಿಟ್ಟು ಎಮ್ ಪಿ ಆಗಿಬಿಟ್ಟು ಮುಖ್ಯಮಂತ್ರಿ ಆಗಿಬಿಟ್ಟು ಪ್ರಧಾನಮಂತ್ರಿ ಆಗಿಬಿಟ್ರೆ ಬದಲಾಗುತ್ತಾ ಅದು ಬದಲಾಗೋದಲ್ಲ ಮೇಲಿಂದ ಬದಲಾಗೋದಲ್ಲ ಗ್ರಾಸ್ ಲೆವೆಲಿಂದ ಅದೆಲ್ಲ ಬದಲಾಗಬೇಕಾಗತ್ತೆ ಅದಕ್ಕೆ ಹಿಂದೆ ಒಬ್ಬ ಮಿನಿಸ್ಟ್ರಾಗಬೇಕಾದವನು ರಾಜನಾಗಬೇಕವನು ಅವನಿಗೆ ಯೋಗ್ಯತೆಗಳು ಅರ್ಹತೆಗಳು ಇದುವು ಅದಕ್ಕೆ ಚಾಣಕ್ಯ ರಾಜನೀತಿ ಶಾಸ್ತ್ರದಲ್ಲಿ ಏನು ಹೇಳ್ತಾನೆ ಅಂದರೆ ಇಂದ್ರಿಯ ಜಯ ಒಬ್ಬ ರಾಜನಾಗುವುದಕ್ಕೆ ಪ್ರಪ್ರಥಮವಾದಂಥ ಯೋಗ್ಯತೆ ಅಂತ ಪರಿಣಮಿಸ್ತಾನೆ ಇಂದ್ರಿಯ ಜಯ ಅವನು ತನ್ನ ಇಂದ್ರಿಯಗಳನ್ನು ಗೆದ್ದವನಾಗಿರಬೇಕು ಅವಂಥವನು ಮಾತ್ರ ರಾಜನಾಗಲು ಯೋಗ್ಯ ಅಂತಂದು ಚಾಣಕ್ಯ ತನ್ನ ರಾಜನೀತಿ ಶಾಸ್ತ್ರದಲ್ಲಿ ಹೇಳ್ತಾನೆ ಏನಿದು ಇಂದ್ರಿಯ ಜಯ ಅಂದರೆ ಮತ್ತೆ ನಾವು ನಮ್ಮ ಕುಂಡನಲ್ಲಿ ರಾಜಯೋಗಕ್ಕೆ ಬರಬೇಕು ಅಲ್ಲಿ ಬಂದಾಗ ಇಂದ್ರಿಯ ಜಯ ಅಂಬೋದಾಗೋದು ಅಂದರೆ ಮೂಲ ಧರ್ಮ ಧರ್ಮದ ಆಧಾರದ ಮೇಲೇ ಎಲ್ಲದು ನಿಂತಿರುತ್ತೆ ರಾಜನೀತಿನೇ ಬೇರೆ ಧರ್ಮನೇ ಬೇರೆ ಅನ್ನೋಕ್ಕೆ ಬರೋದಿಲ್ಲ ಧರ್ಮದ ಆಧಾರದ ಮೇಲೆ ರಾಜನೀತಿ ಆಗಿರುತ್ತೆ ಅದಕ್ಕೆ ನಾವು ಯಾರು ಎಮ್ ಎಲ್ ಎ ಆಗಬೇಕು ಅಂತ ಬಯಸ್ತೀರ ಯಾರು ಎಮ್ ಪಿ ಆಗ್ಬೇಕಂತ ಬರ್ಸ್ ಬಯಸ್ತೀರ ಯಾರು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬೇಕಂತ ಬಯಸ್ತೀರಾ ಅಂಥವರಿಗೆ ನಾವು ಈ ಹದಿನೆಂಟರಿಂದ ಐವತ್ತು ವಯಸ್ಸು ಒಳಗಿದ್ದಂಥವರಿಗೆ ದೀಕ್ಷಾ ರೂಪದಲ್ಲಿ ನಿಮಗೆ ಯೋಗ ಸಾಧನೆಯನ್ನು ಕಲಿಸುವುದರ ಜೊತೆಗೆ ರಾಜನೀತಿಯನ್ನು ಕಲಿಸಿಕೊಡ್ತೀವಿ ರಾಜನೀತಿಯಲ್ಲಿ ಭಾರತದ ಸಂಪೂರ್ಣ ಚಿತ್ರಣ ಮತ್ತು ಚಾಣಕ್ಯನ ಅರ್ಥಶಾಸ್ತ್ರ ಇದರ ಬಗ್ಗೆ ನಿಮಗೆ ಕಲಿಸ್ಕೊತ ಹೋಗ್ತೀವಿ ಆಮೇಲೆ ನೀವು ಎಂ ಪಿನ ಎಲೆಕ್ಷನ್ ನಿಲ್ಬೋದು ಎಮ್ ಎಲ್ ಎಲೆಕ್ಷನ್ ನಿಲ್ಬೋದು ತಾಲೂಕ್ ಪಂಚಾಯತ್ ಎಲೆಕ್ಷನ್ ನಿಲ್ಬೋದು ಅಥವಾ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಲ್ಬೋದು ಅಂದರೆ ಯಾವ ರೀತಿ ನೀವು ಅಧಿಕಾರ ಮಾಡಬೇಕು ಜನಗಳ ಜೊತೆಗೆ ಯಾವ ರೀತಿ ಸ್ಪಂದಿಸ್ಬೇಕು ಇದನ್ನೆಲ್ಲ ನಾವು ನಿಮಗೆ ಕಲಿಸ್ಕೊಡ್ತೀವಿ ಯಾವ ಥರ ನಿಮ್ಮ ನಾಮಿನೇಷನ್ ಫೈಲ್ ಮಾಡಬೇಕಾಗತ್ತೆ ಜನಗಳನ್ನು ಯಾವ ರೀತಿ ಅಪ್ರೋಚ್ ಮಾಡಬೇಕಾಗತ್ತೆ ಅಂದರೆ ಕ್ಲೀನಾದಂಥ ಒಂದು ರಾಜನೀತಿಯನ್ನು ಮಾಡಬೇಕು ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ಆದರೆ ಯಾವ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಮುಂದೆ ಈ ದೇಶದ ಹಿತದೃಷ್ಟಿಯಿಂದ ಧರ್ಮದ ಹಿತದೃಷ್ಟಿಯಿಂದ ನಾವು ಯಾವ ಥರ ಕಾನೂನುಗಳನ್ನು ನಿರ್ಮಾಣ ಮಾಡಿದರೆ ಚೆಂದ ಆಮೇಲೆ ಭದ್ರತೆ ಹಿತದೃಷ್ಟಿಯಿಂದ ಭದ್ರತೆ ಇದು ಬಾಹ್ಯ ಭದ್ರತೆ ಅದು ಕೂಡ ಇಂಪಾರ್ಟೆಂಟ್ ಅಲ್ವಾ ಆ ಹಿತದೃಷ್ಟಿಯಿಂದ ನಾವು ಯಾವ ಯಾವ ವಿದ್ಯೆಗಳನ್ನು ನಮ್ಮ ಸೈನಿಕರಿಗೆ ಕಲಿಸಬೇಕು ಇವುಗಳನ್ನೆಲ್ಲ ನಿಮಗೆ ಜ್ಞಾನ ಕೊಡ್ತೀವಿ ನಮ್ಮದು ಹಳೆ ಕಾಲದಲ್ಲಿ ಈ ಕರಾಟೆ ಕುಂಪುಕ್ಕಿಂತ ಹಳೆಯದು ಒಂದು ನಮಗೆ ವಿದ್ಯೆ ಇತ್ತು ಈಗ ಅದು ಕೇರಳದಲ್ಲಿದೆ ಆ ಒಂದು ವಿದ್ಯೆ ಅದನ್ನೇ ಚೀನಕ್ಕೆ ತಗೊಂಡೋದ ಆರು ಐದು ಆರನೇ ಶತಮಾನದಲ್ಲಿ ಬೌದ್ಧ ಧರ್ಮ ಅಂತಂದು ಚೀನಕ್ಕೆ ತಗೊಂಡೋದ ಆ ವಿದ್ಯೆಯನ್ನು ತಗೊಂಡೋಗಿ ಅದೇ ವಿದ್ಯೆಯನ್ನು ಮಾರ್ಪಾಡು ಮಾಡಿಬಿಟ್ಟು ಅಲ್ಲಿ ಕುಂಪು ಮತ್ತು ಮಾರ್ಷಲ್ ಆರ್ಟ್ಸ್ ಅಂತ ಮಾಡಿದ ಆ ವಿದ್ಯೆ ಇವತ್ತು ಕೇರಳದಲ್ಲಿದೆ ಆ ವಿದ್ಯೆಯನ್ನು ನಾವು ಊರ್ಜಿ ಉರ್ಜಿಸಗಳು ಅಂದರೆ ಬೆಳೆಸಬೇಕು ಅದನ್ನು ನಮ್ಮ ಸೈನಿಕರಿಗೆ ಆ ವಿದ್ಯೆಯನ್ನು ಕಲಿಸಿಕೊಟ್ರೆ ಇನ್ನಷ್ಟು ಕೂಡ ಆ ಗಡಿಯನ್ನು ಕಾಯೋದರಲ್ಲಿ ಭಾಳ ಚತುರತೆಯನ್ನು ಪಡ್ಕೊತಾರೆ ಅಂದರೆ ಅನೇಕ ವಿದ್ಯೆಗಳು ನಮ್ಮ ಭಾರತ ದೇಶದಲ್ಲಿ ಇದುವು ಈ ರಾಜನೀತಿ ಸಂಬಂಧಪಟ್ಟಂಗೆ ಅಂದರೆ ಇದು ದೇಶದ ರಕ್ಷಣೆಯೂ ಸಂಬಂಧಪಡುತ್ತೆ ಆಂತರಿಕ ದೇಶದ ರಕ್ಷಣೆ ಆಂತರಿಕ ಸುಭದ್ರತೆಯೂ ಕೂಡ ಭಾಳ ಮುಖ್ಯ ಆಗುತ್ತೆ ನಾವು ಯಾವ ರೀತಿಯಾದ ನಿಲುವುಗಳನ್ನು ತಗಬೇಕಾಗುತ್ತೆ ದೇಶದ ಹಿತದೃಷ್ಟಿಯಿಂದ ಯಾವ ರೀತಿ ನಿಲುವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಇವತ್ತು ವಿದೇಶದಲ್ಲಿ ಹೋಗಿ ಬೇರೆ ಬೇರೆ ದೇಶಗಳನ್ನು ನೋಡಿ ಬನ್ನಿ ನಿಮಗೆ ಗೊತ್ತಾಗುತ್ತೆ ಇವತ್ತು ನಾವು ಚೀನಾ ದೇಶವನ್ನು ನೋಡಿ ಚೀನಾ ದೇಶ ಅತ್ಯಂತ ಜನಸಂಖ್ಯೆಯಲ್ಲಿ ಪ್ರಪ್ರಥಮ ಅಂತ ಹೇಳ್ತೀವಿ ಈಗ ನಾವು ಭಾರತೀಯರ ಪ್ರಪ್ರಥಮ ಆಗಿದ್ದೇವೆ ಆದರೆ ಅವರನ್ನು ನೋಡಿ ನಾವು ಕಲಿಬೇಕು ಇವತ್ತು ಅದು ಶತ್ರು ರಾಷ್ಟ್ರನೇ ಆಗಿರ್ಬೋದು ಬಟ್ ಅವರನ್ನು ನೋಡಿ ನಾವು ಕಲಿಬೇಕಾದ್ದು ಇದೆ ಯಾಕಂದರೆ ಅವರು ಮಾನವ ಸಂಪನ್ಮೂಲವನ್ನು ಬಳಕೆ ಮಾಡಿಕೊಂಡು ಹೇಗೆ ಉತ್ಪನ್ನ ಮಾಡ್ತಾಯಿದ್ದಾರೆ ಇಡೀ ಜಗತ್ತಿನ ಮೂಲೆ ಮೂಲೆಯಲ್ಲೇ ಅವರು ಉತ್ಪನ್ನಗಳಿದ್ದಾವೆ ಆದರೆ ಭಾರತೀಯರದ್ದು ಏನಾಗಿದೆ ಅಂದರೆ ಬಾಯಿ ಮುಂದಾಗಿದೆ ಮಾತಾಡೋದು ಜಾಸ್ತಿ ಕೆಲಸ ಕಡಿಮೆ ಆಗಿದೆ ಅದೇ ಚೀನಾ ದೇಶಕ್ಕೆ ಹೋಗಿ ನೋಡಿಯಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡ್ತಾರೆ ಪ್ರತಿಯೊಬ್ಬರು ಕನಿಷ್ಠ ಹನ್ನೆರಡು ಹದಿನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಕೆಲಸ ಜಾಸ್ತಿ ಆಗ್ಬೇಕು ಯಾಕಂದರೆ ಜನಸಂಖ್ಯೆ ನಮ್ಮ ದೇಶದಲ್ಲಿ ಜಾಸ್ತಿ ಇರೋದರಿಂದ ಈ ಜನಸಂಪನ್ಮೂಲವನ್ನು ಬಳಸಿಕೊಂಡು ಜನಸಂಪನ್ಮೂಲವನ್ನು ಬೆಳೆಸಿಕೊಂಡು ನಾವು ಆರ್ಥಿಕವಾಗಿ ಸಮೃದ್ಧಿ ಆಗೋದನ್ನು ಬಯಸಬೇಕು ಈಗ ನಾವು ಎಲ್ಲ ಫ್ರೀ ಕೊಡ್ಕಂತ ಫ್ರೀ ಕೊಟ್ಕಂತ ಹೋದರೆ ಭಾರತ ದೇಶ ದಿವಾಳಿ ಎದ್ದು ಹೋಗುತ್ತೆ ಅದು ಅಲ್ಲ ರಾಜನೀತಿ ಇದು ಅಲ್ಲ ರಾಜನೀತಿ ನಿಜವಾದ ರಾಜನೀತಿ ದುಡಿಯುವ ಕೈಗೆ ಕೆಲಸ ಕೊಟ್ಟು ದೇಶದ ಅಭಿವೃದ್ಧಿ ಮಾಡಬೇಕು ಇದು ನಿಜವಾದ ರಾಜನೀತಿ ಅದಕ್ಕೋಸ್ಕರ ಇವತ್ತು ಅನೇಕ ಜನ ಏನೇನೋ ಪ್ರಣಾಳಿಕೆಗಳು ತಂದು ಏನೇನೋ ಕಾನೂನುಗಳು ತಂದು ಎಲ್ಲ ಎಬ್ಬಿಸ್ತಾ ಇದ್ದಾರೆ ಆದರೆ ನಿಜವಾದ ಭಾರತದ ಕಾನೂನುಗಳೇನು ಆಮೇಲೆ ಏನೆಲ್ಲ ಮಾಡ್ತಾಯಿದ್ರು ನಮ್ಮ ಹಿಂದೆ ರಾಜ ಮಹಾರಾಜರು ಆಮೇಲೆ ಬುದ್ಧಿವಂತರಿಗೆ ಜ್ಞಾನಿಗಳಿಗೆ ಕ ಕೌಶಲ್ಯ ಹೊಂದಿದವರಿಗೆ ಯಾವ ಥರ ಪ್ರೋತ್ಸಾಹನ ಕೊಡ್ತಾ ಇದ್ರು ಇದನ್ನು ಕೂಡ ನಾವು ತಿಳಿಸ್ಕೊಡ್ತೀವಿ ಯಾಕಂದರೆ ನೋಡಿ ಇವತ್ತು ಒಳ್ಳೆ ಈಗ ಒಳ್ಳೆ ಪರ್ಸೆಂಟೇಜ್ ಅಂಥವ್ರು ಒಳ್ಳೆ ಬ್ರಿಲಿಯನ್ ಸ್ಟೂಡೆಂಟ್ಗಳು ಏನು ಮಾಡ್ತಾಯಿದಾರೆ ಅಂದರೆ ಪುರ್ಕ್ ಅಂತಂದು ಫಾರಿನ್ಗೆ ಆಗಿಬಿಡ್ತಾರೆ ಯಾಕೆಂದರೆ ಅಲ್ಲಿ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ ಅಂತ ಹೋಗ್ಬಿಡ್ತಾರೆ ಅವರ ಸೇವೆ ನಮ್ಮ ತಾಯ್ನಾಡಿಗೆ ಸಿಗೋದಿಲ್ಲ ತಪ್ಪು ಅವ್ರದ್ದು ಅಂತಲೂ ಹೇಳೋಕ್ಕಾಗೋದಿಲ್ಲ ಯಾಕಂತ ಕೇಳಿದ್ರೆ ಇಲ್ಲಿ ಆ ಒಂದು ಪ್ರತಿಭೆಗೆ ಪುರಸ್ಕಾರ ಇಲ್ಲ ಭಾರತದಲ್ಲಿ ಇಲ್ಲಿ ಎಲ್ಲದಕ್ಕೂ ಲಂಚ ಕೊಟ್ಟರೆ ಲಂಚ ಕೊಟ್ಟರೆ ರೆಕಮೆಂಡೇಶನ್ನು ಲಂಚ ಕೊಟ್ಟರೆ ಮಾತ್ರ ಪ್ರತಿಭೆ ಇದ್ರೇನು ಇರಲಿಕ್ಕರೇನು ಅವರಿಗೆ ಮಾನ್ಯತೆ ಸಿಗುತ್ತೆ ಆದರೆ ವಿದೇಶದಲ್ಲಿ ಅದಲ್ಲ ಪ್ರತಿಭೆಗೆ ತಕ್ಕ ಪುರಸ್ಕಾರ ಸಿಗುತ್ತೆ ಅಂಥ ಒಂದು ರಾಷ್ಟ್ರವನ್ನು ಭಾರತ ನಿರ್ಮಾಣ ಬೇಕು ಮಾಡಬೇಕು ಆಮೇಲೆ ಈ ಲಂಚಗಳೆಲ್ಲ ಇರಬಾರ್ದು ಹಿಂದೆ ನಮ್ಮ ರಾಜರ ಮಹಾರಾಜರ ಕಾಲದಲ್ಲಿ ಲಂಚವನ್ನು ಯಾರಾದರೂ ಸ್ವೀಕಾರ ಮಾಡಿದರೆ ಲಂಚಗೊಳಿತನ ಮಾಡಿದರೆ ಅವನಿಗೇನು ಶಿಕ್ಷೆ ಇತ್ತು ಗೊತ್ತಾ ಅವಾಗೇನಿತ್ತಂದರೆ ಅವನ ಆಸ್ತಿ ಏನಿದೆ ಎಲ್ಲ ಕಸ್ಕೊಂಡು ಬಿಡ್ತಿದ್ರು ಅವನನ್ನು ದೇಶ ಭ್ರಷ್ಟನಾಗಿ ಮಾಡಿಬಿಡ್ತಿದ್ರು ಅಂದರೆ ದೇಶದಿಂದ ಹೊರಗಾಕ್ಬಿಡ್ತಿದ್ರು ಈ ಥರ ಮಾಡಿದಾಗ ಯಾರಾದರೂ ಲಂಚ ಸ್ವೀಕಾರ ಮಾಡೋಕ್ಕೆ ಸಾಧ್ಯ ಇದೆಯಾ ಒಬ್ಬರು ಲಂಚ ಸ್ವೀಕಾರ ಮಾಡೋದಿಲ್ಲ ಹೀಗೆ ಕಠಿಣ ಕ್ರಮಗಳನ್ನು ಕೈಗೊಂಡಾಗ ಮಾತ್ರ ಸಾಧ್ಯ ಇವತ್ತು ಎಲ್ಲರೂ ಲಂಚ ಸ್ವೀಕಾರ ಮಾಡ್ತಾರೆ ಯಾರೂ ಇದು ವರ್ತೇನಲ್ಲ ಹಿರಿಯಣ್ಣನ ಚಳ ಮನೆ ಮಣ್ಣಿಗೆ ಅನ್ನಂಗೆ ಹಿರಿಯಣ್ಣ ಆದ ರಾಜಕಾರಣಿಗಳೇ ಅನೇಕ ಆಗರಣಗಳಲ್ಲಿ ಹಾಂ ಆಗಿ ಆಗಿರ್ತಾರೆ ಮತ್ತು ಕೆಳಗಿದ್ದವ್ರು ಹೆಂಗೆ ಬಿಡ್ತಾರೆ ಅವರು ಮಾಡ್ಯಾರಂತೆ ಇವರು ಮಾಡ್ತಾರೆ ಆ ವ್ಯವಸ್ಥೆಯನ್ನು ನಾವು ನಿರ್ಮಾಣ ಮಾಡಿಕೊಂಡಿದ್ದೇವೆ ನೋಡಿ ನಾವು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಾಗ ಲಕ್ಷಗಟ್ಟಲೆ ಸ್ತ್ರೀಯರು ವಿಧಿವೆಯರಾದರು ಎಷ್ಟೋ ಜನ ಮಕ್ಕಳನ್ನ ಕಳ್ಕೊಂಡ್ರು ಎಷ್ಟೋ ಜನ ತಾಯಂದರು ಮಕ್ಕಳನ್ನ ಕಳ್ಕೊಂಡ್ರು ಕೆಲವರು ಸಹೋದರನ ಕರ್ಕೊಂಡ್ರು ಸಹೋದಯರಂಗೆ ಕಳ್ಕೊಂಡ್ರು ಹಾಂ ನಾವು ಕೆಲವೇ ಕೆಲವರು ಜನ ಸ್ವಾತಂತ್ರ್ಯವಾಗಿ ಹೋರಾಟಕ್ಕೆ ಮಾಡಿದರೆ ಕೆಲವೇ ಕೆಲವು ವ್ಯಕ್ತಿಗಳ ಹೆಸರುಗಳನ್ನು ಹೇಳ್ತೀವಿ ಬಟ್ ಅಸಂಖ್ಯಾತ ವ್ಯಕ್ತಿಗಳು ತ್ಯಾಗ ಮಾಡಿದ್ದಾರೆ ಹಿಂದೆ ರಾಜನೀತಿ ಅಂದರೆ ರಾಜನೀತಿ ಅಂದರೆ ತ್ಯಾಗ ರಾಜನೀತಿ ಅಂದರೆ ತ್ಯಾಗ ಆಗಿತ್ತು ಈ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂಥ ಓದ್ನೆಂದರೆ ಅವನು ವಾಪಸ್ಸು ಬರೋದು ಗ್ಯಾರಂಟಿನೇ ಇರಲಿಲ್ಲ ತನ್ನಂತಾನ ಅದಕ್ಕೆ ಅರ್ಪಣೆ ಮಾಡ್ಕೊಳ್ಳಂಗಾಗಿತ್ತು ಇಷ್ಟೆಲ್ಲ ಲಕ್ಷ ಜನಗಳನ್ನು ನಾವು ಆಹುತಿ ಕೊಟ್ಟು ಇವತ್ತು ನಾವು ಸ್ವಾತಂತ್ರ್ಯವನ್ನು ಗಳಿಸಿದ್ದೇವೆ ಅದನ್ನು ನಾವು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ ಸರಿಯಾದ ಹಾದಿಯಲ್ಲಿ ಉಳಿಸ್ಕೊಂಡು ಹೋಗ್ತಾ ಇದ್ದೀವ ನಾವೆಲ್ಲ ಪ್ರಜ್ಞಾವಂತ ಭಾರತೀಯರಾಗಿ ಆಲೋಚನೆ ಮಾಡಬೇಕು ಯಾಕಂದರೆ ಮುಂದೆ ದೇಶ ಉಳಿಬೇಕಾಗಿದೆ ರಾಷ್ಟ್ರ ಉಳಿಬೇಕಾಗಿದೆ ನೋಡಿ ನಮ್ಕಿನ ಒಂದು ಸ್ವಲ್ಪ ವರ್ಷಗಳ ಮುಂದೆ ಸ್ವತಂತ್ರ ಪಡೆದಂಥ ಚೀನಾ ಯಾವ ಮಟ್ಟದಲ್ಲಿ ಮುಂದೆ ಮುನ್ನುಗ್ತಾ ಇದೆ ನಾವು ಯಾವ ಮಟ್ಟದಲ್ಲಿ ಇದ್ದೀವಿ ಅದನ್ನು ನೋಡಿ ನಾವು ಕಲಿಬೇಕು ರಾಷ್ಟ್ರ ಶತ್ರು ರಾಷ್ಟ್ರನೇ ಆಗಲಿ ರಾಷ್ಟ್ರನೇ ಆಗಲಿ ಎಲ್ಲೆಲ್ಲಿ ಒಳ್ಳೆಯದಿದೆ ಅದನ್ನು ನಾವು ತಗೋಬೇಕು ಎಲ್ಲಿ ಕೆಟ್ಟದಿದೆ ಅದನ್ನು ಬಿಟ್ಟು ಬಿಡುವ ಒಳ್ಳೆಯದನ್ನು ನಾವು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡುವ ಆದರೆ ವಸುದೈವ ಕುಟುಂಬ ಕುಟುಂಬಕಂ ವಸುದೈವ ಕುಟುಂಬಕಂ ಅಂತ ನಮ್ಮ ನಮ್ಮ ಸನಾತನ ಧರ್ಮ ಹೇಳಿಕೆ ಅಂತ ಬರ್ತಾ ಇದೆ ಅಂದರೆ ಜಗತ್ತಿನ ಜೊತೆಯಲ್ಲಿ ಜಗತ್ತಿನಲ್ಲಿರುವಂಥ ಎಲ್ಲ ಮಾನವರು ಕೂಡ ನಮ್ಮ ಕುಟುಂಬದವರು ನಮ್ಮ ಕುಟುಂಬದವರು ಅಂತ ಭಾವಿಸ್ತಾ ಎಲ್ಲರನ್ನು ಅಪ್ಪಿಕೊಳ್ಬೇಕು ಅಪ್ಪಿಕೊಂಡು ವಿಶ್ವಶಾಂತಿಗೆ ನಾವು ನಾಂದಿ ಆಡಬೇಕು ವಿಶ್ವಶಾಂತಿಗೆ ಒಂದು ನಾಂದಿ ಆಡಬೇಕು ಜಗತ್ತು ನಮಗಾಗಿ ಕಾಯ್ತಾ ಇದೆ ಭಾರತೀಯರಿಗಾಗಿ ಕಾಯ್ತಾ ಇದೆ ಜಗತ್ತು ನಮ್ಮ ಕಡೆ ತಿರಿ ನೋಡ್ತಾ ಇದೆ ಇವತ್ತು ಹೋ ಭಾರತ ಏನೋ ಹೇಳ್ತಾ ಇದೆ ಭಾರತ ಏನೋ ಹೇಳ್ತಾ ಇದೆ ಏನೋ ಕೊಡ್ತಾ ಇದೆ ಅಂತ ಕಾಯ್ತಾ ಇದೆ ಭಾರತ ಜ್ಞಾನವನ್ನು ಕೊಡ್ತಾಯಿದೆ ಬ್ರಹ್ಮಜ್ಞಾನವನ್ನು ಇದೆ ಶಾಂತಿಯನ್ನು ಇದೆ ಜಗತ್ತಿಗೆ ಶಾಂತಿ ಪಾಠವನ್ನು ಕೊಡ್ತಾಯಿದೆ ಬೇರೆ ಯಾವ ದೇಶನೂ ಶಾಂತಿ ಪಾಠ ಕೊಡೋದಿಲ್ಲ ಎಲ್ಲರ ಅವರವರ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ರಾಜಕೀಯ ಇದ್ದಾರೆ ನಾವು ವಿಶ್ವದ ಶಾಂತಿಗಾಗಿ ಶ್ರಮಿಸಬೇಕು ವಿಶ್ವದ ಶಾಂತಿಗಾಗಿ ಶ್ರಮಿಸಬೇಕಂದ್ರೆ ನಮ್ಮ ಪೂರ್ವಜರು ಕೊಟ್ಟಂತಹ ನಮ್ಮ ಪೂರ್ವಜರು ಕೊಟ್ಟಂತಹ ಈ ಶಾಸ್ತ್ರಗಳನ್ನು ನಾವು ಸರಿಯಾಗಿ ಓದಬೇಕು ಅವುಗಳನ್ನು ನಮ್ಮ ಜೀವನದಲ್ಲಿ ಅನುಸರಣೆ ತರಬೇಕು ನಮ್ಮ ಜೀವನದಲ್ಲಿ ಅನುಸರಣೆ ತಂದು ಬೇರೆಯವರಿಗೆ ನಾವು ಮಾರ್ಗದರ್ಶಕರಾಗಬೇಕು ಬೇರೆಯವರಿಗೆ ಅದು ನಿಮ್ಮನ್ನು ನೋಡಿದರೆ ಓಹ್ ನಾನು ಹಂಗೆ ಆಗಬೇಕು ಅನ್ನೋ ರೀತಿಯಲ್ಲಿ ಬರಬೇಕು ಹಂಗೆ ಈ ಭಾರತವನ್ನು ಕಂಡು ಕೂಡ ಉಳಿದೆಲ್ಲ ರಾಷ್ಟ್ರಗಳು ನಾವು ಭಾರತದಂಗೆ ಆಗಬೇಕು ಅಂತ ಪ್ರಯತ್ನ ಮಾಡಬೇಕು ನಿಮ್ದೇನಿದೆ ಮಾಡಲಿದೆ ನಮಗೆ ಕೊಡಿ ನಿಮ್ಮ ಹತ್ರ ಏನು ಮಾಡಲಿದೆ ನಮ್ಮ ಕೊಡಿ ಅನ್ನಂಗೆ ಆಗಬೇಕು ಆ ಮಟ್ಟದಲ್ಲಿ ನಮ್ಮ ಭಾರತ ದೇಶ ಬೆಳೀಬೇಕು ಆ ಮಟ್ಟದಲ್ಲಿ ಭಾರತ ದೇಶ ಬೆಳೀಬೇಕಂದ್ರೆ ಇದೆಲ್ಲ ಇರೋದು ಯಾರ ಕೈಯಲ್ಲಿ ಯುವ ಕೈಯಲ್ಲಿದೆ ಈ ದೇಶದ ಕೀಲಿ ಕೈ ಇರೋದೇ ಯುವಕರ ಕೈಯಲ್ಲಿ ಯುವಕರು ಇವತ್ತೇನಾಗ್ತಾ ಇದ್ದಾರೆ ಇಂಟರ್ನೆಟ್ ಸೌಲಭ್ಯಗಳಿಂದ ಈಗ ಕ್ರಿಕೆಟಿನಿಂದ ಸಿನಿಮಾ ತಾರೆಯರಿಂದ ಅನೇಕ ಮಾದಕ ವಸ್ತುಗಳಿಂದ ಹಿಂದೆ ಬಿದ್ದು ಕೆಲ ದಾಸರಾಗಿ ತಮ್ಮ ಜೀವನವನ್ನು ಏನು ಮಾಡಬಾರ್ದೆಲ್ಲ ಮಾಡ್ಕೊತಾ ಇದ್ದಾರೆ ದಯವಿಟ್ಟು ಇವುಗಳಿಂದ ವಿಮುಖರಾಗಿ ಇವುಗಳಿಂದ ವಿಮುಖರಾಗಿ ಶಾಸ್ತ್ರ ಗ್ರಂಥಗಳಿಗೆ ತಿರುಗಿ ನೋಡಿ ನಮ್ಮ ವೇದ ಉಪನಿಷತ್ತುಗಳಿಗೆ ತಿರುಗಿ ನೋಡಿ ನಮ್ಮ ಋಷಿಮುನಿಗಳ ಕಡೆಗೆ ತಿರುಗಿ ನೋಡಿ ಅವರು ಏನೆಲ್ಲ ಮಾಡಿದರು ಏನೆಲ್ಲ ಕೊಟ್ಟರು ಅದರ ಕಡೆಗೆ ನೀವು ತಿರುಗಿ ನೋಡಿ ಆಮೇಲೆ ನಿಮಗೆ ಯಾಗ ನೀವು ಭೂತಕಾಲವನ್ನು ನೋಡ್ತಿರೋ ಆ ಭೂತಕಾಲವೇ ಮುಂದೆ ನಿಮಗೆ ಭವಿಷ್ಯ ಕಾಲವಾಗಿ ನಿರ್ಮಾಣವಾಗುತ್ತೆ ಮುಂದೆ ಅದು ದಾರಿ ತೋರಿಸುತ್ತೆ ನಾವು ಹೇಗೆ ಹೇಗೆ ಭೂತಕಾಲವನ್ನು ನೋಡ್ತೀವೋ ಹಾಗಾಗಿ ಸ್ಟ್ರಾಂಗ್ ಅಂತ ಹೋಗ್ತೀವಿ ಅಷ್ಟೇ ಕ್ಲಿಯರ್ ಕಟ್ ಆಗಿ ಮುಂದೆ ಭವಿಷ್ಯ ಕಾಲವೂ ಕೂಡ ನಮ್ಮ ಕಣ್ಣು ಮುಂದೆ ಕಣ್ಣು ಕಟ್ಟಂಗೆ ಬಂದು ನಿಲ್ಲುತ್ತೆ ಅದಕ್ಕೆ ಯುವಕರು ಈ ದುಶ್ಚಟಗಳಿಗೆ ಬಲಿಯಾಗದೆ ದುಶ್ಚಟಗಳಿಗೆ ಬಲಿಯಾಗದೆ ನೀವು ನಮ್ಮ ದೇಶದ ಸಂಸ್ಕೃತಿ ಪರಂಪರೆಯನ್ನು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ನಮ್ಮ ದೇಶದಲ್ಲಿ ಬಂದಂತಹ ಚಹ ಮತ್ತು ಕಾಫಿ ಈ ಚಾವನ್ನು ತಂದವರು ಬ್ರಿಟಿಷರು ಈ ಕಾಫಿ ಕಡೆಯಿಂದ ಬಂತು ಅಂದರೆ ಈ ಮಂಗೋಲಿಯಾ ಚೈನಾ ಕಡೆಯಿಂದ ಬಂತು ಇದು ಸ್ಲೋ ಪೈಸನ್ನು ಇದು ನಮ್ಮ ದೇಶದ್ದಲ್ಲ ಇದನ್ನು ಕುಡಿಯೋಕ್ಕೆ ಹೋಗಬೇಡಿ ನಮ್ಮ ದೇಶದಲ್ಲಿ ಇದ್ದಿದ್ದು ಏನಂದರೆ ಈ ರಾಗಿ ಗಂಜಿ ಆಮೇಲೆ ಶುಂಠಿ ಚಹ ಈ ಥರ ಪಾನೀಯಗಳಿಂದ ಈ ಗಿಡಮೂಲಿಕೆಗಳಿಂದ ಮಾಡಿದಂಥ ರಸಾಯನವನ್ನು ನಮ್ಮ ದೇಶದಲ್ಲಿ ಕುಡಿತಾ ಇದ್ದದ್ದು ಯಾಕೆಂದರೆ ಇಂಗ್ಲೆಂಡು ಅಥವಾ ಯುರೋಪಿಯನ್ ಕಂಟ್ರೀಸ್ನಲ್ಲಿ ಆ ವಾತಾವರಣ ಏನಿದೆ ಅಲ್ಲ ಶೀತ ವಾತಾವರಣ ಅದು ಅವರಿಗೆ ಗಂಟೆಗೆ ಒಂದು ಸಲ ಚಹಾ ಕುಡಿಬೇಕು ಒಂದೇದು ಅವರು ಊಟ ಮಾಡುವಂಥ ಪದ್ಧತಿ ಏನಂದರೆ ಅವರು ಬೆಳಗ್ಗೆ ಕಾಲು ಕೆಜಿ ಅಂದರೆ ಕ್ವಾರ್ಟ್ರ್ ಕ್ವಾರ್ಟ್ರ್ ಊಟ ಮಾಡ್ತಾರೆ ಅಂದರೆ ಟಿಫನ್ನು ಅಂತ ಮಾಡ್ತಾರೆ ಅವರು ಒಂದು ಕಾಲು ಊಟ ಕಾಲು ಪರ್ಸೆಂಟ್ ಊಟ ಮಾಡ್ತಾರೆ ಮಧ್ಯಾಹ್ನದಲ್ಲಿ ಅವರು ಮುಕ್ಕಾಲು ಪರ್ಸೆಂಟ್ ಊಟ ಮಾಡ್ತಾರೆ ರಾತ್ರಿ ಮುಕ್ಕಾಲು ಪರ್ಸೆಂಟ್ ಊಟ ಮಾಡ್ತಾರೆ ಆ ಒಂದು ವಾತಾವರಣ ತಕ್ಕಂಗೆ ರಾತ್ರಿ ಚೆನ್ನಾಗಿ ಕುಡ್ತಾ ಬಿಟ್ಟು ಅವರು ಚೆನ್ನಾಗಿ ಮುಕ್ಕಾಲು ಪರ್ಸೆಂಟ್ ಊಟ ಮಾಡಿ ಮಲಗುತ್ತಾರೆ ಆ ಒಂದು ವಾತಾವರಣ ತಕ್ಕಂಗೆ ಅವರು ಊಟ ಮಾಡ್ತಾರೆ ಆಮೇಲೆ ದಪ್ಪ ದಪ್ಪ ಆದಂಥ ಶರಟುಗಳನ್ನು ಅವರು ಧರಿಸ್ತಾರೆ ಯಾಕೆಂದರೆ ಶರೀರವನ್ನು ಒಂದು ವಿಷಯ ಇಟ್ಕೋಬೇಕು ಅದಕ್ಕೆ ಕೋಟು ಶೂಟು ಹ್ಯಾಟು ಅಂತ ಅವ್ರು ಬಳಸ್ತಾರೆ ಆದರೆ ಭಾರತಕ್ಕೆ ಇದರ ಅಗತ್ಯ ಇಲ್ಲ ಯಾಕೆಂದರೆ ಭಾರತ ನೋಡಿ ಇದು ಉಷ್ಣವಲಯ ಪ್ರದೇಶ ನಮಗೆ ದಪ್ಪನ ಬಟ್ಟೆ ಹಾಕಿನ ಅವಶ್ಯಕತೆ ಇಲ್ಲ ಒಂದೇದು ಆಮೇಲೆ ಅವ್ರ ಥರ ನಾವು ಕುಡಿಯೋದು ಆಮೇಲೆ ಮಾದ ವಸ್ತು ಮಾದಕ ವಸ್ತುಗಳನ್ನು ಸೇವನೆ ಮಾಡುವುದು ಆಮೇಲೆ ಅವ್ರ ಥರನೇ ನಾವು ಕಾಪಿ ಹೋಗೋದು ಇದು ತೀರಾ ದಡ್ಡತನ ಅಂತ ನಾನು ಭಾವಿಸ್ತೀನಿ ನಮ್ಮ ದೇಶದಲ್ಲಿ ಏನಂದರೆ ನಾವೆಲ್ಲ ಆಲ್ಮೋಸ್ಟ್ ರೈತಾಪಿ ಮಂತ್ರಿಯಿಂದ ಬಂದಿರ್ತೀವಿ ನಮ್ಮ ದೇಶ ಬೆನ್ನೆಲುಬು ರೈತರು ಇಲ್ಲಿ ಏನಿರ್ತೀವಿ ಬೆಳಗ್ಗೆ ಮುಕ್ಕಾಲು ಪರ್ಸೆಂಟ್ ಊಟ ಮಾಡ್ತಾಯಿದ್ರು ಬೆಳಗ್ಗೆ ಮುಕ್ಕಾಲು ಪರ್ಸೆಂಟ್ ಊಟ ಮಾಡ್ತಾಯಿದ್ರು ಯಾಕೆಂದ್ರೆ ಕೆಲಸ ಮಾಡೋಕ್ಕೆ ತಾಕತ್ ಬೇಕಲ್ವ ಮಧ್ಯಾಹ್ನದಲ್ಲಿ ಅರ್ಧ ಊಟ ಮಾಡ್ತಾಯಿದ್ರು ರಾತ್ರಿ ಕಾಲು ಪರ್ಸೆಂಟ್ ಊಟ ಮಾಡ್ತಾಯಿದ್ರು ಅಂದರೆ ಇದು ಭಾರತೀಯರ ಊಟದ ಪದ್ಧತಿ ಅವರ ಊಟದ ಪದ್ಧತಿಗೂ ನಮ್ಮ ಊಟ ಪದ್ಧತಿಗೂ ವ್ಯತ್ಯಾಸ ಇದೆ ಯಾಕಂದರೆ ನಮ್ಮದು ಉಷ್ಣವಲಯ ಪ್ರದೇಶ ಅವ್ರದ್ದು ಶೀತ ಪ್ರದೇಶ ನಾವು ಕೋಟು ಹ್ಯಾಟೋ ಶೂಟ್ ಹಾಕೊಂಡ್ರೆ ಮೈಯೆಲ್ಲ ನೀರು ಇಳಿತೇವೆ ಯಾಕೆಂದರೆ ಅದು ಬೇಡ ನಮಗೆ ನಮ್ಮ ವಾತಾವರಣಕ್ಕೆ ಅದು ಅಲ್ಲ ಅಂದರೆ ನಾವು ನಮ್ಮ ವಾತಾವರಣ ತಕ್ಕಂಗೆ ನಾವು ಇರಬೇಕು ಬೇರೆಯವರು ನೋಡಿ ನಾವು ಕಾಪಿ ಮಾಡ್ತೀವಿ ಅವ್ರಂಗೆ ಇರ್ತೀವಿ ಅನ್ನೋ ಹೋಗಬೇಡಿ ಆಮೇಲೆ ನಮ್ಮ ಸಂಗೀತ ನಮ್ಮ ದೇಶದಲ್ಲಿರುವಂಥ ಸಂಗೀತ ಇದನ್ನು ಅಳವಡಿಸ್ಕೊಳ್ಳಿ ನೀವು ನಮ್ಮ ದೇಶದಲ್ಲಿರುವ ಸಂಗೀತಕ್ಕೆ ಜೀವ ಇದೆ ನಮ್ಮ ದೇಶದಲ್ಲಿರುವಂಥ ಸಂಗೀತಕ್ಕೆ ಜೀವ ಇದೆ ಯಾಕಂದರೆ ನಮ್ಮ ಆಂಧ್ರದಲ್ಲಿ ಒಬ್ಬ ಯೋಗಿ ಆಗಿ ಹೋಗಿದ್ದಾನೆ ಆತ ಹಾಡು ಹಾಡಿದರೆ ಮಳೆ ಬರ್ತಾ ಇತ್ತು ಶಂಕರಾಭರಣ ಒಂದು ಫಿಲಿಮ್ ತೆಲುಗುಲ್ಲಿದೆ ಶಂಕರಾಭರಣ ಅವರು ಒಂದು ಹಾಡು ಹಾಡಿಬಿಟ್ರೆ ಗುಡುಗು ಸಿಡಿಲು ಸಮೇತ ಮಳೆ ಬರ್ತಿತ್ತು ಆಮೇಲೆ ವೀಣಾ ಶೇಷಣ್ಣ ಅಂತ ಇದ್ದ ಆಮೇಲೆ ಅಕ್ಬರ್ ಹಾಸನದಲ್ಲಿ ಒಬ್ಬ ಸಂಗೀತಗಾರಿದ್ದ ಆದರೆ ಆ ಒಂದು ನಾದವನ್ನು ನುಡಿಸಿದರೆ ಮಳೆ ಬರ್ತಾ ಇತ್ತು ಅಂಥ ಒಂದು ಸಂಗೀತಕ್ಕೆ ಅಂಥ ಒಂದು ಶಕ್ತಿ ಇದೆ ಭಾರತದ ಸಂಗೀತಕ್ಕೆ ಅದನ್ನು ಈಗೇನಾಗಿದೆ ಅಂದರೆ ಬ್ಯಾ ಬ್ಯಾ ಬೇ ಅಂತಂದು ಅದು ವಿಚಿತ್ರ ಸಂಗೀತ ಕೇಳ್ತಾರೆ ಆ ವಿಚಿತ್ರ ಸಂಗೀತಕ್ಕೆ ನಿಮ್ಮ ಮೈಯಲ್ಲಿ ಆವರಿಸುವಂಥದ್ದು ಏನು ಗೊತ್ತಾ ದೆವ್ವ ಭೂತ ಪಿಸಾಚಿಗಳು ಆವರಿಸ್ತವೆ ನೀವು ಈ ಥರ ಸಂಗೀತ ಕೇಳ್ತಾ ಇದ್ದರೆ ನಿಮ್ಮ ಮೈಯಲ್ಲಿ ಬರುವಂಥದ್ದು ದುಷ್ಟಶಕ್ತಿಗಳೇ ನಿಮಗೆ ಗೊತ್ತಿಲ್ಲದಂಗೆ ಈ ಶಕ್ತಿಗಳೆಲ್ಲ ಆವರಿಸ್ತವೆ ಎಚ್ಚರವಾಗಿರಬೇಕು ಯುವಕರೆಲ್ಲ ಇಂಥ ಸಂಗೀತಗಳಿಂದ ಆದರೆ ನಮ್ಮ ಸಂಗೀತದಿಂದ ನಮ್ಮ ಸಂಗೀತ ಮಳೆಯನ್ನು ಬರೆಸ್ಬೋದು ಆಮೇಲೆ ಪ್ರತಿಯೊಂದು ವಾತಾವರಣದಲ್ಲಿ ಆ ಪ್ರಾಣಿ ಪಕ್ಷಿಗಳನ್ನು ಖುಷಿಪಡಿಸ್ಬೋದು ಆಮೇಲೆ ಕೆಲವು ಪ್ರಾಣಿಗಳು ಈ ಆಕಳುಗಳು ನೋಡಿ ಶ್ರೀಕೃಷ್ಣ ಕೊಳಲು ಇದ್ದರೆ ಕಿವಿ ಕೊಟ್ಟು ಎಲ್ಲವೂ ಬಂದು ಕೇಳ್ತಾ ಇದ್ದವು ಇದು ಸುಳ್ಳಲ್ಲ ಇದು ಸತ್ಯ ಇದೆ ನಮ್ಮ ದೇಶದ ಸಂಗೀತಕ್ಕೆ ಅಷ್ಟು ಶಕ್ತಿ ಇದೆ ಅದಕ್ಕೆ ನಾವು ಆದಷ್ಟು ಸ್ವದೇಶಿಯರಾಗೋದು ಪ್ರಯತ್ನ ಮಾಡಬೇಕು ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾ ಇದ್ರು ಗೊತ್ತಾ ಅಡಿಯಿಂದ ಮುಡಿಯವರಿಗೆ ಹೇಳಿ ಅಡಿಯಿಂದ ಮುಡಿಯವರಿಗೆ ಅಂದರೆ ಪ್ರತಿನಿತ್ಯ ಪ್ರಾರಂಭ ಮಾಡುವಂಥ ನಿತ್ಯ ಕರ್ಮಗಳಿಂದ ಎಲ್ಲವೂ ಸ್ವದೇಶಿ ಆಗುವಂಥದ್ದು ವಿವೇಕಾನಂದರು ಹೇಳಿರೋದು ಅದನ್ನು ನಾವು ಪಾಲನೆ ಮಾಡಬೇಕಾಗಿದೆ ಜಗತ್ತಿಗೆ ಸನಾತನ ಧರ್ಮ ಅಂದರೆ ಏನು ಹಿಂದೂ ಧರ್ಮ ಅಂದರೆ ಏನಂತ ತಿಳಿಸಿಕೊಟ್ಟಂಥ ಪ್ರಪ್ರಥಮ ವ್ಯಕ್ತಿ ಸ್ವಾಮಿ ವಿವೇಕಾನಂದರು ಅಂಥ ವ್ಯಕ್ತಿ ಏನು ಹೇಳ್ತಾನೆ ಅಂದರೆ ಅಡಿಯಿಂದ ಮುಡಿಯುವವರೆಗೆ ನಾವೆಲ್ಲ ಭಾರತೀಯರಾಗಬೇಕು ಅಂತ ಹೇಳ್ತೇನೆ ಅಂದರೆ ನಮ್ಮ ಭಾರತ ದೇಶದ ಭವಿಷ್ಯ ನೀವು ಕಾಣಬೇಕಂದ್ರೆ ಗತಕಾಲವನ್ನು ತಿರುಗಿ ನೋಡಿ ಭವಿಷ್ಯದ ಕಾಲ ನಿಮ್ಮ ಮುಂದೆ ಬಂದು ನಿಂದಿರುತ್ತೆ ಅಂತಂದು ಸನಾತನ ಧರ್ಮದ ಬಗ್ಗೆ ಯುವಕರ ಬಗ್ಗೆ ಅವರಷ್ಟು ಹೇಳಿದ ಮಾತುಗಳು ಬೇರೆ ಯಾರೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗನ್ನಿಸುತ್ತೆ ನಿಮಗೆ ಇನ್ನೂ ಜ್ಞಾನ ಹೆಚ್ಚಿಗೆ ಬೇಕು ಅನ್ನೋದಾದರೆ ಸ್ವಾಮಿ ವಿವೇಕಾನಂದರ ಗ್ರಂಥಗಳನ್ನು ನೀವು ಅಧ್ಯಯನ ಮಾಡಿದಾಗ ನಮ್ಮ ಸನಾತನ ಧರ್ಮದ ಬಗ್ಗೆ ನಿಮ್ಗೆ ಜ್ಞಾನ ಸಿಗುತ್ತೆ ನಮ್ಮ ದೇಶದ ರಾಜನೀತಿ ಬಗ್ಗೆ ಕೂಡ ಜ್ಞಾನ ಸಿಗುತ್ತೆ ಅದಕ್ಕೆ ನಾವು ನಿಮಗೆ ಇದೆಲ್ಲ ಜ್ಞಾನಗಳ ಬಗ್ಗೆ ವಿಶಾಲವಾದ ಜ್ಞಾನವನ್ನು ನಾವು ಈ ಒಂದು ಇದರಲ್ಲಿ ಕ್ಲಾಸ್ನಲ್ಲಿ ನಾವು ಕಲಿಸ್ಕೊಡ್ತೀವಿ ರಾಜನೀತಿ ಕ್ಲಾಸಲ್ಲಿ ನಾವು ನಿಮಗೆ ಕಲಿಸೋಕ್ಕೆ ಪ್ರಯತ್ನ ಮಾಡ್ತೀವಿ ದಯವಿಟ್ಟು ಯಾರಿಗೆ ಆಸಕ್ತಿ ಇದೆ ಇಂಥ ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ಯಾರಿಗೆ ಆಸಕ್ತಿ ಇದೆ ದಯವಿಟ್ಟು ಕಲೀರಿ ಮುಂದೆ ಈ ಈ ಒಂದು ದೇಶದಲ್ಲಿ ನೀವು ಎಮ್ ಎಲ್ ಎಂ ಪಿ ಮಿನಿಸ್ಟರ್ಗಳು ರಾಜಕಾರಣಿಗಳಾಗಿ ಈ ದೇಶದ ಕಾನೂನುಗಳನ್ನು ಬದಲಾವಣೆ ಮಾಡಿ ಈ ದೇಶದ ಭವಿಷ್ಯದ ಬುನಾದಿಗಳಾಗಿ ನೀವು ನಿಲ್ತ್ಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿಗೆ ನಾನು ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ ನಮಸ್ಕಾರ ಸ್ನೇಹಿತರೆ